ಕೊನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಬಂಧನವಾಗಿದ್ದು ಪತ್ನಿ ವಿಜಯಲಕ್ಷ್ಮಿ ಅವರ ನಡೆ ತೀವ್ರ ಕುತೂಹಲವನ್ನ ಮೂಡಿಸಿದೆ ಪ್ರಕರಣದ ಸಂಬಂಧ ವಿಜಯಲಕ್ಷ್ಮಿ ಅವರು ಮೌನವನ್ನ ವಹಿಸಿಕೊಂಡಿದ್ದು ಯಾವುದೇ ಹೇಳಿಕೆಗಳನ್ನ ಕೂಡ ನೀಡಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಪ್ರತಿಕ್ರಿಯೆ ಕೂಡ ನೀಡಿಲ್ಲ ಆದರೆ ಇನ್ಸ್ಟಾಗ್ರಾಂನಲ್ಲಿ ಪ್ರೊಫೈಲ್ ಫೋಟೋವನ್ನ ಡಿಲೀಟ್ ಮಾಡಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ನಟ ದರ್ಶನ್ ಅವರನ್ನ ಅನ್ಫಾಲೋ ಮಾಡಿದ್ದಾರೆ ಈ ನಡೆ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಗೆಳತಿ ಪವಿತ್ರ ಗೌಡ ವಿಚಾರದಲ್ಲಿ ಡಿ ಬಾಸ್ ಪದೇ ಪದೇ ಎಡವಟುಗಳನ್ನ ಮಾಡಿಕೊಳ್ತಾನೆ ಇದ್ದಾರೆ ಈ ಬಾರಿಯೂ ಪವಿತ್ರ ವಿಚಾರವಾಗಿ ದರ್ಶನ್ ಬಂಧನವಾಗಿದ್ದು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ ಇದು ಸಹಜವಾಗಿಯೇ ವಿಜಯಲಕ್ಷ್ಮಿ ಅವರಿಗೆ ಪವಿತ್ರ ಗೌಡ ಮೇಲೆ ಕೆಟ್ಟ ಕೋಪ ಬರುವಂತೆ ಮಾಡಿಬಿಟ್ಟಿದೆ ಆದರೂ ತಾಳ್ಮೆಯನ್ನ ವಹಿಸಿಕೊಂಡು ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾರೆ ಅಂತ ಇದೆ ಕಳೆದ ಎರಡು ಮೂರು ತಿಂಗಳ ಹಿಂದೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ನಲ್ಲಿ ಪವಿತ್ರ ಗೌಡ ಪತಿ ಹಾಗೂ ಮಗಳ ಫೋಟೋಗಳನ್ನ ಶೇರ್ ಮಾಡಿ ಮಾತಿನ ದಾಳಿಯನ್ನ ನಡೆಸಿದ್ರು ಈ ಬಳಿಕ ದರ್ಶನ್ ಅಭಿಮಾನಿಗಳಲ್ಲೇ ಎರಡು ಬಣವಾಗಿ ಹೋಯ್ತು ಒಂದಿಷ್ಟು ಅಭಿಮಾನಿಗಳ ಬಳಗ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರನ್ನ ಇಷ್ಟಪಡ್ತಾ ಇತ್ತು ಇನ್ನೊಂದು ಅಭಿಮಾನಿಗಳ ತಂಡ ಪವಿತ್ರ ಗೌಡ ಅವರನ್ನ ಅತ್ತಿಗೆ ಅಂತ ಕರೀತಾ ಇತ್ತು ಹಾಗೆಯೇ ಇನ್ನೂ ಹಲವರು ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಜೀವನದಲ್ಲಿ ಪವಿತ್ರ ಗೌಡ ಎಂಟ್ರಿ ಆಗಿದ್ದನ್ನ ವಿರೋಧ ಕೂಡ ಮಾಡಿದ್ರು ಹತಿಯಾದ ರೇಣುಕಾ ಸ್ವಾಮಿ ಕೂಡ ಪವಿತ್ರ ಗೌಡ ಪೋಸ್ಟ್ಗೆ ಬೇಸರದಿಂದ ಕಮೆಂಟ್ ಮಾಡಿದ್ರು ಇದೀಗ ದರ್ಶನ್ ಅವರು ಪವಿತ್ರಗಾಗಿ ಕೊಲೆ ಮಾಡಿರುವುದು ಎನ್ನುವಂತಹ ಆರೋಪವನ್ನು ಹೊತ್ತಿಕೊಂಡಿದ್ದಾರೆ ವಿಜಯಲಕ್ಷ್ಮಿ ಅವರಿಗೆ ಸಾಕಷ್ಟು ಶಾಕಿಂಗ್ ಎನಿಸಬಿಟ್ಟಿದೆ ಇದು ಜೊತೆಗೆ ಬೇಸರ ಕೂಡ ಮೂಡಿಸಿದೆ ನಲ್ಲಿ ದರ್ಶನ್ ಸೇರಿ ಎಲ್ಲರನ್ನೂ ವಿಜಯಲಕ್ಷ್ಮಿ ಅನ್ಫಾಲೋ ಮಾಡಿದ್ದಾರೆ ಈ ಮೊದಲು ವಿಜಯಲಕ್ಷ್ಮಿ ಅವರು ದರ್ಶನ್ ಅವರನ್ನ ಫಾಲೋ ಮಾಡುತ್ತಿದ್ದರು ಇನ್ನು ನಲ್ಲಿ ಡಿಪಿಯನ್ನ ಕೂಡ ತೆಗೆದುಹಾಕಿದ್ದಾರೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೀತಾ ಇದೆ ದರ್ಶನ್ ಜೈಲು ಸೇರಿದ ದುಃಖದಲ್ಲೇ ಈ ರೀತಿ ಮಾಡಿದ್ದಾರೆ ಎನ್ನುವಂತಹ ಪ್ರಶ್ನೆ ಇದೆ ಇನ್ನು ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಅವರೇ ಇದೀಗ ಕೆಟ್ಟ ಮೇಲೆ ಬುದ್ದಿ ಬಂತು ಅನ್ನೋ ತರ ಕೈಗೆ ಕೋಳ ಬಿದ್ದ ಮೇಲೆ ಜ್ವಾನೋದಯವಾಗಿದ್ದು ಪೊಲೀಸರ ಮುಂದೆ ಪವಿತ್ರ ಗೌಡ ಪಶ್ಚಾತ್ತಾಪದ ಮಾತುಗಳನ್ನು ಆಡಿದ್ದಾರೆ ರೇಣುಕಾಸ್ವಾಮಿ ಮೆಸೇಜ್ ಬಗ್ಗೆ ಹೇಳಿ ತಪ್ಪು ಮಾಡಿಬಿಟ್ಟೆ ಅಂತ ವಿಚಾರಣೆಯ ವೇಳೆ ಪೊಲೀಸರ ಮುಂದೆ ಪವಿತ್ರ ಗೌಡ ಅಳಲನ್ನ ತೋಡ್ಕೊಂಡಿದ್ದಾರೆ ಕೊಲೆಗಾದ ರೇಣುಕಾ ಸ್ವಾಮಿ ಮೆಸೇಜ್ ಬಗ್ಗೆ ಹೇಳಿ ತಪ್ಪು ಮಾಡಿದೆ ದರ್ಶನ್ಗೆ ಮೆಸೇಜ್ ಬಗ್ಗೆ ಹೇಳಿ ಘನಘೋರ ತಪ್ಪು ಮಾಡಿಬಿಟ್ಟೆ ಅಶ್ಲೀಲ ಮೆಸೇಜ್ ಅನ್ನ ತೋರಿಸಿದ ಘಟನೆ ಬಗ್ಗೆ ಹೇಳಿದ್ದಕ್ಕೆ ಇಷ್ಟೆಲ್ಲ ಆಯ್ತು ಅಂತ ಪೊಲೀಸರ ಮುಂದೆ ಹೇಳಿಕೊಳ್ತಾ ಇದ್ದಾರೆ